ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರ ವಾಕ್ಯ ಉನ್ನತವಾದದ್ದು. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40:8 ವಾಕ್ಯ, ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತು ಸದಾಕಾಲವೂ ಇರುವುದು. ಯೋಬನ ಗ್ರಂಥ 23:12 ವಾಕ್ಯ, ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂತೆಗೆಯಲಿಲ್ಲ, ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಕೀರ್ತನೆಗಳು 19:7 ವಾಕ್ಯ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಈಗ ಓದಿಕೊಂಡಂಥ ಎಲ್ಲ ವಾಕ್ಯ ಭಾಗಗಳಲ್ಲಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ನಾವು ನೋಡಬಹುದಾಗಿದೆ. ನೋಡ್ರಿ, ಯೇಸುಸ್ವಾಮಿ ಹೇಳಿದರು, ಭೂಮಿ ಆಕಾಶಗಳು ಅಳಿದು ಹೋದರೂ ದೇವರ ವಾಕ್ಯವು ಅಳಿದು ಹೋಗುವುದಿಲ್ಲ. ದೇವರ ವಾಕ್ಯ ನಮ್ಮ ಕಾಲಿಗೆ ಬೆಳಕಾಗಿದೆ, ನಮ್ಮ ಜೀವನಕ್ಕೆ ಅನುದಿನದ ಆಹಾರವಾಗಿದೆ. ನಾವು ದೇವರ ವಾಕ್ಯವನ್ನು ಮಾನಿಸಬೇಕು. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಕ್ರೈಸ್ತ ಪ್ರಯಾಣಿಕರೊಬ್ಬರು ತಾನು ಪ್ರಯಾಣಿಸುವ ಸಲುವಾಗಿ ಒಂದು ಸೂಟ್ ಕೇಸನ್ನು ಸಿದ್ಧ ಮಾಡುತ್ತಾ ಇದ್ದರು. ತನಗೆ ಬೇಕಾದ ಎಲ್ಲ ವಸ್ತುಗಳನ್ನು ಜೋಡಿಸಿ ಅದನ್ನು ಸಿದ್ಧ ಮಾಡಿದ್ದರು. ಮುಗಿಸಿದ ನಂತರ ಒಂದು ಚಿಕ್ಕ ಸ್ಥಳವನ್ನು ಮಾತ್ರ ಅವರು ಖಾಲಿ ಬಿಟ್ಟಿದ್ದರು. ಆಗ ಅವರನ್ನು ಬೀಳ್ಕೊಡಲು ಬಂದ ಸ್ನೇಹಿತನನ್ನು ನೋಡು, ಈ ಸೂಟ್ ಕೇಸ್ನಲ್ಲಿ ಒಂದು ಚಿಕ್ಕ ಸ್ಥಳ ಮಾತ್ರ ಬಾಕಿ ಇದೆ. ಈ ಒಂದು ಚಿಕ್ಕ ಸ್ಥಳದಲ್ಲಿ ನಾನು ಒಂದು ಮಾರ್ಗಸೂಚಿ ಪುಸ್ತಕವನ್ನು, ಒಂದು ದೀಪವನ್ನು, ಒಂದು ಕನ್ನಡಿಯನ್ನು, ಒಂದು ಟೆಲಿಸ್ಕೋಪನ್ನು, ಒಂದು ಹಾಡಿನ ಪುಸ್ತಕವನ್ನು, ಇತಿಹಾಸ ಪುಸ್ತಕಗಳನ್ನು, ಒಂದು ಹರಿತವಾದಂಥ ಶಾಸನ, ಇನ್ನೂ ಹೇಳಬೇಕಾದರೆ ಒಂದು ಸಣ್ಣ ಗ್ರಂಥಾಲಯವನ್ನೇ ನಾನಿಲ್ಲಿ ಇಡಬಹುದೆಂಬುದಾಗಿ ಹೇಳಿದಾಗ ಅವನ ಸ್ನೇಹಿತನಿಗೆ ಬಹಳ ಆಶ್ಚರ್ಯ ಆಯಿತು. ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಉದ್ದವಾಗಿ ಹೇಳಿದ ಸಂಗತಿಯನ್ನು ನೀನು ಹೇಗೆ ಇಡುತ್ತೀಯ, ನಾನು ನೋಡ್ತೇನೆಂಬುದಾಗಿ ನೋಡುತ್ತಲೇ ಇದ್ದ. ಆಗ ಈ ಭಕ್ತನು ತನ್ನ ಕೈಯಲ್ಲಿ ಸತ್ಯ ವೇದವನ್ನು ತೆಗೆದು ಅದರ ಒಳಗಡೆ ಇಟ್ಟು ಹೇಳಿದ, ಈಗ ನಾನು ಹೇಳಿದಂಥ ಎಲ್ಲ ಸಂಗತಿಗಳು ಇದರಲ್ಲಿದೆ, ಇದನ್ನು ನನ್ನ ಬ್ಯಾಗಲ್ಲಿ ಇಡುತ್ತಾ ಇದ್ದೇನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕೈಯಲ್ಲಿ ದೇವರು ಕೊಟ್ಟಂಥ ಈ ಪರಿಶುದ್ಧವಾದಂಥ ಸತ್ಯವೇದ ಬಹಳ ಅಮೂಲ್ಯವಾದದ್ದು. ಅದು ನಮ್ಮನ್ನು ಮಾರ್ಗದರ್ಶಿಸುತ್ತದೆ, ನಮಗೆ ಮಾರ್ಗ ತೋರಿಸುವಂಥ ಪುಸ್ತಕವಾಗಿದೆ. ಅದು ನಮ್ಮ ಕಾಲುಗಳಿಗೆ ದೀಪವಾಗಿದೆ, ನಮ್ಮ ಪಾದಗಳಿಗೆ ಬೆಳಕಾಗಿದೆ. ಇದು ಒಂದು ಹರಿತವಾದಂಥ ಆಯುಧ. ಸತ್ಯ ವೇದ ಮಾತುಗಳನ್ನು ಓದಿ ಅದರಂತೆ ಜೀವಿಸಲು ನಮ್ಮನ್ನು ಅರ್ಪಿಸಿಕೊಂಡಾಗ ನಾವು ಅಜ್ಞಾನಿಗಳಾಗಿದ್ದರೂ ಓಸ್ತೋತ್ರ, ದೇವರು ನಮ್ಮನ್ನು ಸುಜ್ಞಾನಿಗಳಾಗಿ ಮಾಡುತ್ತಾರೆ. ಈ ಮಾತು ನಮ್ಮ ಜೀವಿತವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಸಹಾಯ ಮಾಡುವಂಥದ್ದಾಗಿದೆ. ಅದಕ್ಕೆ ದೇವರು ಇಸ್ರಾಯೇಲ್ ಜನರಿಗೆ ಹೇಳುವಾಗ, ನೀವು ಈ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು, ನಿಮ್ಮ ಮಕ್ಕಳಿಗೆ ಇದನ್ನು ನೀವು ಬೋಧಿಸಬೇಕು, ಅವರು ಕೂತುಕೊಳ್ಳುವಾಗ, ಎದ್ದೇಳುವಾಗ, ಮಲಗುವಾಗ ಅವುಗಳ ಕುರಿತಾಗಿ ಮಾತನಾಡ್ರೆಂಬುದಾಗಿ ಧರ್ಮೋಪದೇಶ ಕಾಂಡ 6:6-7 ವಚನದಲ್ಲಿ ದೇವರು ಹೇಳಿದ್ದಾರೆ. ಹೌದು ಪ್ರೀತಿಯುಳ್ಳ ದೇವಜನರೇ, ದೇವರು ನಮಗೆ ಕೊಟ್ಟಂಥ ಈ ಸತ್ಯವೇದ ಅದ್ಭುತವಾದದ್ದು. ಓಸ್ತೋತ್ರ, ಒಂದು ವೇಳೆ ಈ ಸತ್ಯವೇದ ಇಲ್ಲವಾದರೆ ನಾವು ಕತ್ತಲೆಯ ಜಗತ್ತಿನಲ್ಲಿ ನಡೆಯಬೇಕಾಗಿತ್ತು. ಹಾಗಿರೋದಾದರೆ ದೇವರ ವಾಕ್ಯವನ್ನು ಓದೋಣ, ದೇವರ ವಾಕ್ಯವನ್ನು ಸನ್ಮಾನಿಸೋಣ, ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಅದ್ಭುತನು, ನಿಮ್ಮ ಸತ್ಯವೇದ ಅದ್ಭುತವಾದದ್ದು. ಈ ವಾಕ್ಯದಂತೆ ನಡೀಲಿಕ್ಕೆ ನಮಗೆ ಸಹಾಯ ಮಾಡಿರಿ. ವಾಕ್ಯವನ್ನು ಕೇಳಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ. ಈ ದಿವಸ ಒಂದು ಆಶೀರ್ವಾದದ ದಿನವಾಗಿರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.